ಪರಿಹರಿಸಬೇಕಾದ ಕರ್ತವ್ಯ. ಕಾಡಮೃಗಗಳಿಂದ ಬಳಲಿರುವಂತಹ ಪ್ರಜೆಗಳಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದೇನೆ. ಬೇಕಾದ ಮಿತ ಪರಿವಾರದ ಜೊತೆಯಲ್ಲಿ ಸಾಂತ್ವನ ಬೇಟೆ. ನೃಪಸುತನಂದದಿ ತೋರುವ ನೀನೆ ಅಪರೂಪದ ವ್ಯಕ್ತಿ. ನೃಪಸುತನಂದದಿ ತೋರುವ ನೀನೆ ಅಪರೂಪದ ವ್ಯಕ್ತಿ. ನೀನೆ ಅಪರೂಪದ ವ್ಯಕ್ತಿ. ಅಪದೆಸೆಯಲ್ಲಿ ಸಂರಕ್ಷಣೆ ನೀಡುತ್ತ ಉಪಕಾರವಾಗಿದೆ. ರಾಜಲಕ್ಷಣಗಳು ತುಂಬಿ ತುಳುಕ್ತಾ ಇವೆ. ಕಾಡಲ್ಲಿ ಬೇಟೆಗೆಂದು ಬಂದೆ, ಹುಲಿಯೊಂದು ನನ್ನನ್ನು ಬೆನ್ನಟ್ಟುವುದಕ್ಕೆ ಬಂತು. ಕೈಯ ಆಯುಧವು ಜಾರಿದಾಗ ಅಯ್ಯೋ ಅಶ್ವನಿ ಬದುಕುವುದು ಹೇಗೆ? ಬುಬ್ಬಿಟ್ಟಾಗ ಎಲ್ಲಿಂದಲೋ ಓಡೋಡಿ ಬಂದು ಆ ವ್ಯಾಘ್ರವನ್ನು ಕೊಂದು ನನ್ನ ಪ್ರಾಣವನ್ನು ಉಳಿಸಿದಂತ ಪುಣ್ಯಾತ್ಮ ನೀನು. ದೊಡ್ಡ ಮಾತು ಪ್ರಭು. ಓ, ಈ ಋಣವನ್ನು ಯಾವ ಜನ್ಮದಲ್ಲಿಯೂ ನಾನು ತೀರಿಸಲು ಸಾಧ್ಯ. ಯಾವ ಜನ್ಮದಲ್ಲಿ ನಾನು ನಿಮ್ಮಿಂದ ಋಣಬಾಧಿತರಾಗಿದ್ದನೋ ಏನು? ಇಲ್ಲವಪ್ಪ, ನನಗೆ ಪುನರ್ಜನ್ಮವನ್ನು ಇತ್ತಂತ ಪುಣ್ಯಾತ್ಮ ನೀನು. ಯಾರು ನೀನು? ನಿನ್ನ ಊರಲ್ಲಿ ಈ ಕಾಡಿಗೆ ಯಾಕೆ ಬಂದು ಹೇಳ್ತೀಯ? ಸದ್ಯದ ಸ್ಥಿತಿಯಲ್ಲಿ ನಾನು ರತ್ನಗಿರಿಯ ವಾಸಿ. ಮಾನಸಿಕವಾದಕ್ಕೆ ನೋವುಂಟಾದ್ದರಿಂದ ಹೀಗೆ ಕಾಡದಾರಿಯನ್ನು ಸೇರಿ ಸಾಗಿ ಬರುತ್ತಾ ಇದ್ದವನು ನಾನು. ಆಪತ್ಕಾಲದಲ್ಲಿ ಸಿಲುಕಿದಂತಹ ನಿಮಗೆ ಸಹಾಯ ಮಾಡುವ ಅವಕಾಶ ದೇವರು ಕೊಟ್ಟರು ಅಂತ ಭಾವಿಸ್ತೇನೆ. ನನ್ನ ಹೆಸರು ಗೋಪಾಲಕೃಷ್ಣ. ಸಂತೋಷವಾಯಿತು. ಭಗವಾನ್ ಗೋಪಾಲಕೃಷ್ಣನನ್ನೇ ಕಂಡಷ್ಟು ಆನಂದವಾಯಿತು. ಧನ್ಯದರೆ. ನನ್ನ ಒಂದು ಕೇಳಿಕೆ. ಬೆದರದಿರಲೆ ನೀ ಬರುವುದು ಎನ್ನಯ್ಯ ಸದನಕ್ಕೆ. ನೀ ನಿನಗಾನು ಒದಗಿಪೆ ಸಚಿವ ಅಗ್ರೇಸರ ಪಟ್ಟವ ಬದುಕು ಭವನೆಯ ನೀಗಯ್ಯೋ. ಇಂತಹ ಕೆಲವು ಸಂದಿಗ್ಧತೆಗಳು ಒದಗುವುದು ಸಹಜ ಅಲ್ಲವೇನು? ಆದರೆ ಅದಕ್ಕಾಗಿ ಕೊರಗಬೇಕಾಗಿಲ್ಲ. ಅಯ್ಯ, ನಾನ್ಯಾರು ತಿಳಿಯುತ್ತೆ? ಇಲ್ಲ, ಕನಕಗಿರಿಯ ದೊರೆ ಕನಕವರ್ಮ ಎಂಬುದಾಗಿ ನನ್ನ ಹೆಸರು. ನಮೋನ್ನು. ನಿನ್ನನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ಯಾಕೋ ಏನೋ, ನಿನ್ನ ಒಡನಾಡ ನನಗೆ ಅಗತ್ಯವಾಗಿ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ನಿನ್ನೊಂದಿಗೆ ನಾನಿರಬೇಕು ಎನ್ನುವುದಾಗಿ ನನ್ನ ಮನಸ್ಸು ಹತ್ತಿರತಾ ಉಂಟು. ಆದುರದಿಂದ ನನ್ನೊಟ್ಟಿಗೆ ನೀನು ಬಂದೆ ಅಂತ ಆದರೆ ನನ್ನ ನಾಡಿನಲ್ಲಿ ಮಂತ್ರಿ ಪದವಿ ಕೊಟ್ಟು ನಿನ್ನನ್ನು ನನ್ನ ಆತ್ಮೀಯನಂತೆ ನೋಡಿಕೊಳ್ತೇನೆ. ಬರುವುದಕ್ಕೆ ಸಿದ್ಧ ಇದ್ಯಾ? ಜಿಯಾ, ಇದ್ದಲ್ಲಿ ನಮಗೆ ನೆಮ್ಮದಿ ಇಲ್ಲ, ಸುಖ ಇಲ್ಲ ಅಂತ ಆದ್ರೆ ಆ ನೆಮ್ಮದಿ ಸುಖ ಎಲ್ಲಿ ಸಿಗ್ತದೋ ಅಲ್ಲಿಗೆ ಬರುವುದು ಅನಿವಾರ್ಯ ತಾನೇ. ಊಟ ಸಿದ್ಧ ಆಯ್ತಾ? ಊಟ ನನ್ನ ಕೆಲಸ ಮುಗಿದಾಯ ಇದೆ. ನಿನಗೆ ಊಟ ಹಾಕ್ಲಿಕ್ಕೆ ತೊಂದರೆ ಇಲ್ಲ, ನಾನು ಹೇಳಿದ ಕೆಲಸ ಎಲ್ಲ ಮಾಡಿದ್ಯಾ? ಹತ್ತೂರೆ ಕಟ್ಟಿಗೆ, ಹತ್ತೂರೆ ಸೊಪ್ಪು, ಹತ್ತೂರೆ ಹುಲ್ಲು ಬಂದ್ ಬಿದ್ದೆ ಆಗಿದೆ. ಎಂತ ಇಷ್ಟು ಬೇಗ ತಂದ್ ಬಿಟ್ಟಿಯಾನ? ನಮ್ದು ಹಾಗೆ ಬೆಳಿಗ್ಗೆ ಊಟ, ಯಾಕಂದ್ರೆ ಬೆಳಿಗ್ಗೆ ಹೋದವ ಮಧ್ಯಾಹ್ನ ಅಷ್ಟೇ. ಮಧ್ಯಾಹ್ನ ಪೂರ್ಣ ಆಗ್ಲೂ ಇಲ್ಲ, ಊಟ ಹೊತ್ತಷ್ಟೇ ಇದ್ದು ಅಷ್ಟೊತ್ತಿಗೆ ನಮ್ಮ ಕೆಲಸ ಆಗಿದೆ. ಹತ್ತು ಹೊರ ಹುಲ್ಲು, ಹತ್ತೂರ ಸೊಪ್ಪು, ಹತ್ತೂರ ಕಟ್ಟಿಗೆ, ಮೂರು ತಂದಿದ್ದೆ. ಎಲ್ಲಿಟ್ಟಿದ್ಯಾ? ಓಲ್ ನೋಡಿ, ಏನ್ ತಮಾಷೆ ಮಾಡ್ತೀಯಾನ? ಏನ್ ತಮಾಷೆ ಇದ್ದದ್ದು? ಒಂದು ಹೊರೆ ಕಟ್ಟಿಗೆ, ಒಂದು ಹೊರ ಸೊಪ್ಪು, ಒಂದು ಹೊರ ಹುಲ್ಲುಂಟು. ಅಲ್ಲಿ ಯಾರ ಹೇಳಿದ್ದು? ನೋಡು ಆ ಕಟ್ಟನ್ನ ಬಿಡಿಸಿ ನೋಡಿ ಎಷ್ಟು ಕಟ್ಟು ಉಂಟು ಅಂತೇಳಿ. ಹೌದಾ? ನೋಡ್ತಾನ ನೋಡಿ. ಏನ ಒಂದುವರೆ ಹುಲ್ಲಲ್ಲಿ ಹತ್ತುವರೆಗೆ ಇಲ್ವಾ, ಹತ್ತು ಕಟ್ಟಿಲ್ವಾ? ಅದೇ ನಿನ್ನ ಲೆಕ್ಕದಲ್ಲಿ ಹತ್ತು ಹೊರೆ ಅಲ್ಲ, ಅದೇ ಒಟ್ಟಿ ಮೂವತ್ತೂರ ಆಯ್ತಲ್ಲ. ಪುಣ್ಯಾತ್ಮ ನಿನ್ನ ಸಹವಾಸ ಸಾಕು, ಇವತ್ತು ನಿನ್ನ ಕೆಲಸ ಬಿಟ್ಟು ಹೋಗು, ನಿನ್ನ ಲೆಕ್ಕಾಚಾರ ಮಾಡ್ಕೊಡ್ತೇನೆ, ಹೋಗು ಮನೆಗೆ. ಬಿಟ್ಟು ಹೋಗ್ಬೇಕಾ? ನೋಡ್ರೆ ಮಾತಿನಂತ ನಿಮ್ ಮೂಗ ಕೊಡ್ತೀನಿ ಕೊಡಿ. ಮೂಗ? ಹೌದು. ತಮಾಷೆ ಮಾಡ್ಬೇಡ, ಬಿಟ್ಟು ಹೋಗ್ಲೇಬೇಕಾ? ನೀವು ಹೋಗಿ ಹೋಗಿ ಹೋಗ್ಲೇಬೇಕು. ಈಗಲೇ ಕಳಿಸಿ ಕೊಡ್ತೇನೆ, ಈಗಲೇ ಬಂದು ತಡಿ. ನನಗೆ ಇಷ್ಟು ಪುರುಷ ಹೋಗ್ತಿಲ್ಲ, ನಾನು ಬಿಟ್ಟು ಹೋಗ್ತೆ ಆಡಿದ ಮಾತಿನಂತೆ. ನಿಜವಾಗಿ
ಯಾವುದೋ ಒಂದು ಸುಖವನ್ನು ನೆಮ್ಮದಿಯನ್ನು ನನಗೆ ತಂದುಕೊಟ್ಟಿದೆ. ಮೈ ಮನಸ್ಸುಗಳೆಲ್ಲ ಹಗುರವಾದ ಅನುಭವ. ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗ ತಾನೇ ನಿದ್ರೆ ಆವರಿಸುವುದು. ಈಗ ನನಗೆ ಅದೇ ಆವರಿಸ್ತಾ ಇದೆ. ಸರಿ ಪ್ರಭು ಅನಂತ ಪದ್ಮನಾಭ. ಹೊರಗಿರಲು ಸಜ್ಜೆಯಳು ಹಿಂದಿನ ಪರಿಭವಗಳ ನೆನೆದು ಅಮ್ಮಗೆ ಹರಿಯ ದರ್ಶನವಾಯಿತು ಕಣ್ಣನು ಸ್ವಪ್ನದೊಳಗೆ ಏಳೆನ್ನ ಕಂದ ನೀನು ಮುದದಿಂದ ಏಳೆನ್ನ ಕಂದ ನೀನು ಏಳಿಗೆಯ ದಿನ ಕಾಮೆ ನೀ ಹರುಷದಿಲ್ಲ ಮಾತೆ ಬೇಡಿದ ಹೊರಗೆ ತಾದ ಧಿಕ್ಕರಿಸಿದಕ್ಕೆ ರೀತಿ ಬೇರಾಯ್ತು ಜೀವನದ ಬವಣೆ ಗೋಪಾಲಕೃಷ್ಣ ಮೈ ಮರೆತು ನಿದ್ದೆ ಮಾಡುತ್ತಿದ್ದವನು ನೀನು ಇದು ನಿನಗೆ ಅಗೋಚರವಾಗಿ ಗೋಚರಿಸಿಕೊಂಡವನು ನಾನು ಕಾರಣ ನಿನ್ನನ್ನು ಎಚ್ಚರಿಸಬೇಕು ಎಂಬ ಈ ಸಲುವಾಗಿ ಕಾರಣ ಚಂದ್ರಗಿರಿ ಅರಸುಕುಮಾರ ನೀನು ಚಂದ್ರಶೇಖರ ನಿನ್ನ ತಂದೆ ನಿನಗೊಬ್ಬಳು ತಂಗಿಯೂ ಇದ್ದಾಳೆ ಶಾಂಭವಿ ಅಂತ ಆಕೆಯ ಹೆಸರು ನಿಮ್ಮ ಬದುಕಿನಲ್ಲಿ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸುವುದಕ್ಕೆ ಕಾರಣ ನಿನ್ನ ತಾಯಿ ಹೇಳಿಕೊಂಡಿರುವಂತಹ ಹರಕೆ ಅನಂತ ಪದ್ಮನಾಭನಿಗೆ ಸ್ವರ್ಣ ಕಿರೀಟವನ್ನು ಒಪ್ಪಿಸ್ತೇನೆ ಎಂದು ಅದು ಹಾಗೆ ಉಳಿದ ಪರಿಣಾಮ ನಿಮ್ಮ ಬದುಕಿನಲ್ಲಿ ಕಷ್ಟವನ್ನು ಅನುಭವಿಸಬೇಕಾಯಿತು ನೀವೆಲ್ಲರೂ ಬೇರೆ ಬೇರೆ ಆಗಬೇಕಾಯಿತು ಇದು ಅಂತಹ ಕಾಲ ಈಗ ನಿಮಗೆ ಅನುಕೂಲವಾಗುತ್ತಾ ಇದೆ ನೀವೆಲ್ಲರೂ ಒಂದಾಗುವುದಕ್ಕೆ ಕಾಲ ಸಮೀಪಿಸುತ್ತ ಇದೆ ಹೋಗು ನಿನ್ನ ತಂಗಿಯನ್ನು ಕೂಡು ಮುಂದೆ ಅನಂತ ಪದ್ಮನಾಭನಿಗೆ ಸ್ವರ್ಣ ಕಿರೀಟವನ್ನು ಒಪ್ಪಿಸು ನಿಮ್ಮ ಬದುಕಿಗೆ ಶ್ರೇಯಸ್ಸಾಗಲಿ ಶ್ರೇಯಸ್ಸಾಗಲಿ ತಿಳಿದ ನಾ ಕನಸಿನ ಪರಿಯನಲ್ಲವ ಇಳೆಯ ಬಾಲನ ತರಳನೆಂಬುದು ಕನಕಗಿರಿಯನು ತೊರೆದೆ ನಿನ್ನುತ ಮನದು ಯೋಜಿಸಿ ಹೊರವಂಟು ದಿವ್ಯ ತೇಜಸ್ಸಂದು ಕೆಳಗಿಳಿದು ಬಂದು ನಾಲ್ಕು ಕೈಗಳಿಂದ ಶಂಖ ಚಕ್ರ ಗದಾ ಪದ್ಮ ಧಾರಿಯಾಗಿ ಪೀತಾಂಬರ ಧಾರಿಯಾಗಿ ಕೌಸ್ತುಭ ಹಾರ ಕೇಯೂರ ಧಾರಿಯಾಗಿ ಕಸ್ತೂರಿ ತಿಲಕನಾಗಿ ಅನಂತ ಪದ್ಮನಾಭ ಕನಸಲ್ಲಿ ಕಂಡ ಅನವರತವು ಅವನನ್ನು ಆರಾಧಿಸುತ್ತಿದ್ದ ಕಾರಣಕ್ಕಾಗಿ ಸ್ವಪ್ನದಲ್ಲಿ ಕಂಡೆನೇ ನನ್ನ ಹೆಸರಿಡಿದು ಕೂಗಿದ ನೆನಪಾಗ್ತಾ ಇದೆಯಲ್ಲ ಗೋಪಾಲಕೃಷ್ಣ ನಿದ್ದೆಯಲ್ಲಷ್ಟೇ ಬದುಕನ್ನು ಕಳೆಯಬೇಡ ಜಾಗ್ರತನಾಗು ನೀನು ಚಂದ್ರಗಿರಿಯ ದೊರೆಕುಮಾರ್ ಅನಂತ ಪದ್ಮನಾಭನನ್ನು ಧ್ಯಾನಿಸಿದ್ದು ಹೌದು ನಾನು ಯಾವತ್ತಾದರೂ ನಾನೊಬ್ಬ ರಾಜಕುಮಾರ ಅಂತ ಗ್ರಹಿಸಿದ್ದುಂಟೆ ಹಾಗಾದ್ರೆ ಏನು ದೇವರ ಮಾತು ದೇವರ ಮಾತು ಮಾತ್ರಲ್ಲ ಶಾಂಭವಿ ನಿನ್ನ ಒಡ ಹುಟ್ಟಿದ ತಂಗಿ ಅಯ್ಯೋ ತಂಗಿ ಹಾ ಯಾಕೆ ಹೀಗಾಯ್ತು ಕೇಳಿದ್ರೆ ಒಂದು ಕಾಲದಲ್ಲಿ ನನ್ನ ತಂದೆ ಅನಂತ ಪದ್ಮನಾಭನಿಗೆ ಹೇಳಿಕೊಂಡ ಹರಕೆಯನ್ನು ಪೂರ್ತಿ ಮಾಡದ ಕಾರಣ ನಮ್ಮ ಸಂಸಾರವೆಲ್ಲವೂ ಛಿದ್ರವಾಗಿ ಹೋಗಿದೆ ಸಮರ್ಥನಾದ ನೀನು ಆ ಹರಕೆಯನ್ನು ತೀರಿಸು ನಿಮ್ಮ ಬದುಕಿನಲ್ಲಿ ಸುಖವಾಗ್ತದೆ ಶಾಂಭವಿ ಹನ್ನೊಂದು ದಿನ ನಿನ್ನನ್ನು ಕಂಡಾಗ ಯಾವುದೋ ಭಾವದ ಸೆಳೆತಕ್ಕೆ ಬಲಿಯಾದ ನಾನು ನಿನ್ನನ್ನು ನನ್ನ ತಂಗಿಯಂತೆ ನೋಡಿಕೊಳ್ತೇನೆ ಎಂದು ಅಭಯವಾಕ್ಯವನ್ನು ಕೊಟ್ಟಿದ್ದೆ ಅಷ್ಟು ಮಾತ್ರ ಅಲ್ಲ ಹಾ
ಅಣ್ಣನಂತೆ ನೀನು ನನ್ನ ಬದುಕಿಗೊಂದು ಅರ್ಥ ಸಿಗುವ ಹಾಗೆ ನನ್ನ ಬದುಕು ಬಂಗಾರಾಗುವುದಕ್ಕೆ ನೀನೇ ಕಾರಣವೇ ಹೇಳು. ನೀನು ಕೇವಲ ಔಪಚಾರಿಕವಾಗಿ ನನ್ನನ್ನು ಅಣ್ಣನೆಂದು ಬಗೆದಿದ್ದೆ, ಅದಲ್ಲಮ್ಮ ನಿಜ. ಮತ್ತೆ ನಾವು ಒಂದೇ ತಾಯಿಯ ಬಸರಿನಿಂದ ಬಂದ ಮಕ್ಕಳು ಭೈರಮ್ಮ. ಹೌದೇ? ಚಂದ್ರಶೇಖರ ಭೂಪತಿಗೆ ನಾನು ಹಿರಿಯ ಮಗ, ನೀನು ಅದೇ ಮಹಾರಾಜನ ಮಗಳು ತಾನೆ. ಹೌದ, ಒಂದೇ ತಾಯಿಯ ಕರುಳ ಕುಡಿಗಳಪ್ಪ ನಾವು. ಅಣ್ಣನಿಗಲ್ಲದೆ ಇನ್ಯಾರಿಗಮ್ಮ ಆನಂದ ಆಗಬೇಕು? ನೀನು ಹೆಂಗ ಕೇಳ್ತಾನೆ? ಪವಿತ್ರವಾದಂತ ಈ ರತ್ನಶೇಖರನ ವ್ಯಕ್ತಿತ್ವಕ್ಕೆ ಮಸಿ ಬಡಿದಕ್ಕೆ ಬಂದವಳು ನೀನು. ದಿಂಡೆ ಪಜಾರಿ ವ್ಯಭಿಚಾರಿ ನೀನು, ಮುಚ್ಚೋ ಬಾಯಿ. ನಿನ್ನನ್ನು ಕೇಳಿಲ್ಲ ನಾನೀಗ. ಮಾತಾಡಬೇಡಿ, ಮಾತನೀ ಕೇಳು. ಸೈರಿಸು ಮಾತನೀ ಕೇಳು ಕೃಪಾಳು, ಸೈರಿಸು ಮಾತನೀ ಕೇಳು. ಸೈರಿಸಿ ತರಣಿಯಳು ಎಲ್ಲೇ ಕೋರುಮೆಯ ಅನುಜಾತಳಾಗಿಯ. ಸೈರಿಸಿ ತರುಣಿಯಳು ಎಲ್ಲೇ ಕೋರುಮೆಯ ಅನುಜಾತಳಾಗಿಯ. ವೈರಿಯಂದರಿ ಯಾಕೆ ಪೇಳುವೆ ಸ್ವೈರಿಣಿಯು ತಾನಾಗಬಲ್ಲಳು. ಸೈರಿಸು ಮಾತನಿ ಕೇಳು. ಕರುಣಾಡುಗಳು ತಾವು, ಅನಾಥನಾಗಿ ಬಂದ ನನಗೆ ಆಶ್ರಯವನ್ನು ಕೊಟ್ಟವರು ತಾವು. ಇಂದು ಆ ವಿವೇಕವನ್ನು ಕಳೆದುಕೊಂಡು ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ಪ್ರಭು. ಏನ? ಹೌದು ಪ್ರಭು, ಪರಸ್ಪರ ಅಪ್ಪುಗೆಯಲ್ಲಿ ಮೈಮರೆತಿದ್ದವರು ನಾವು, ಸತ್ಯ. ಆದರೆ ಕಣ್ಣಾರೆ ಕಂಡರೂ ಪರಾಂಬರಿಸಬೇಕು ಎನ್ನುವುದನ್ನು ಅರಸರಾಗಿ ಮರೆತು ಬಿಟ್ಟೆ. ಇನ್ಯಾರು ಪರಾಂಬರಿಸಬೇಕು ಹೇಳ್ತೇನೆ? ಬಹಳ ಇದೆ, ಹೆಂಡತಿಯನ್ನು ಮಾತ್ರ ಅಪ್ಪಿಕೊಳ್ಳುವುದಲ್ಲ ಪ್ರಭು. ತಂಗಿಯನ್ನು ಅಣ್ಣನೂ ಅಪ್ಪಿಕೊಳ್ಳಬಹುದು. ನಾನು ಅವಳನ್ನು ಅಪ್ಪಿದ್ದು ತಂಗಿಯ ಭಾವದಿಂದ. ಹುಟ್ಟಿದ ತಂಗಿಯವಳು ಕಶ್ಮಲವೇನು ಇಲ್ಲ, ನಿಮ್ಮ ಹೆಂಡತಿ ನನ್ನ ತಂಗಿ ಪತಿವ್ರತ ಶಿರೋಮಣಿ, ಅವಳನ್ನು ನಂಬಿ ನನ್ನನ್ನು ಬಂಧಿಸಿದ್ರು. ಕಂಡನು ನಿಮ್ಮೀರನ ಕೊಂಡಾಡುವ ಚಂಡನಾಡುವ ಶರವನು. ತಿಪ್ಪೆಯ ತಿರುಕ ಒಂದು ಕಾಲದಲ್ಲಿ ನೀನು. ಹೌದಾ? ಹೌದು. ಗತಿ ಇಲ್ಲ ಎಂದು ಇಲ್ಲಿಗೆ ಬಂದಾಗ ನಿನಗೆ ಔದಾರ್ಯದಿಂದಾಗಿ ಇಲ್ಲಿಗೆ ನಾನು ನಿನ್ನನ್ನು ಸೇನಾಪತಿಯನ್ನಾಗಿ ಮಾಡಿದೆ. ಹೌದಾ? ಆದ್ರೆ ಈಗ ನನಗೆ ಪಾಠ ಹೇಳ್ತಾ ಇದ್ಯಾ? ನನ್ನ ತಂಗಿಯನ್ನು ಮದುವೆ ಆಗಬೇಕೆಂದು ಮನ ಇಟ್ಟವನೇನು? ತಂಗಿ ಒಟ್ಟಿಗೆ ಮದುವೆ ಮಾಡಿಸಲಿ ಎನ್ನುವ ಕಾರಣಕ್ಕಾಗಿ ನನಗೆ ಕಲಿಸಬೇಕೆಂದು ನನ್ನ ಹೆಂಡತಿಯ ಜೊತೆಯಲ್ಲಿ ಚಕ್ಕಂದಾಡ್ತಾ ಇದ್ದೀಯಾ? ಪ್ರತ್ಯಕ್ಷಕ್ಕೆ ಮತ್ತೆ ಸಾಕ್ಷಿ ಬೇಡ. ಹೆಂಡತಿಯವರು ಪರಪುರುಷನ ತೋಳ್ತಕ್ಕಿಯಲ್ಲಿ ನೆಲೆದಾಡ್ತಾ ಇದ್ದಾಳಂತಾದ್ರೆ ಅಂತ ಹೆಂಡತಿಯವರಿಗೆ ಸಂಸಾರ ಸಾಗಿಸುವಂತ ಬಂಡ ಗಂಡ ನಾನಲ್ಲ. ತೋಳ್ತಕ್ಕಿಯಲ್ಲಿರುವ ಮಗಳನ್ನು ಅನುಮಾನಿಸ್ತೀರಾ? ನಿನ್ನ ಭಾವನೆ. ಅಣ್ಣನ ತೋಳ್ತಕ್ಕಿಯಲ್ಲಿರುವ ತಂಗಿಯನ್ನು ಅನುಮಾನಿಸ್ತೀರಾ? ನಿನ್ನ ಭಾವನೆಗಳಿಗೆಲ್ಲ ಇಲ್ಲಿ ಅವಕಾಶ ನಾನು ಕೊಡ್ತಾ ಇಲ್ಲ. ನಾ ತಿಳಿದದ್ದೇ ಸತ್ಯ. ಅರೆ ಕ್ಷಣ ನಿಲ್ಲಬೇಡಿ. ನಮ್ಮ ಪವಿತ್ರವಾದಂತಹ ರತ್ನಗಿರಿಯ ಮಣ್ಣನ್ನು ತುಳಿಯುವಂತ ಯೋಗ್ಯತೆ ಹಣೆ ಬರಗೆಟ್ಟ ನಿನಗಿಲ್ಲ. ಹೊರಡಿ ಇಲ್ಲಿಂದ. ಎಲ್ಲಿಯಾದ ನಿಂತು ನಿಮ್ಮಿಬ್ಬರನ್ನು ಸೇರಿ ಕೋಟೆಯ ಬಾಗಿಲು ತೋರಣ ಮಾಡುತ್ತಿರ ಆಳುಗಳಿಂದ ಏನು? ಯಾಕಣ್ಣ ನಮ್ಮ ಬದುಕಿನಲ್ಲಿ ಹೀಗೆಲ್ಲ ಆಗ್ತಾ ಉಂಟು? ತಂಗಿಯೇ ಆದರೂ ಕೂಡ ಅನ್ಯರಿಗೆ ಹೆಂಡತಿ ಆದವಳನ್ನು ಭಾವಾವೇಶಕ್ಕೆ ವಶನಾಗಿ ಅಪ್ಪಬಾರದು ಎನ್ನುವ ಸತ್ಯವನ್ನು ಈಗ ಕಂಡೆನಮ್ಮ. ಇಲ್ಲಿ ಭಾವನೆಗಳಿಗೆಲ್ಲ ಬೆಲೆಯಲ್ಲಿ ಕೇವಲ ಕಣ್ಣಿಂದ ಕಂಡದ್ದು ಮಾತ್ರ ಸತ್ಯ ಎಂದು ತಿಳಿಯುವ ವರ್ಗವೇ ಹೆಚ್ಚಾಗಿ ಹೋದ್ರು. ತಂಗಿ ಅಣ್ಣ ಇರಲಿ ಬಿಡು, ಯೋಚನೆ ಮಾಡಬೇಡ. ಈ ಅರಮನೆಯಲ್ಲಿ ನಮಗೆ ಅವಕಾಶ ಇಲ್ಲದೆ ಹೋದ್ರೇನು? ಮತ್ತೆ ಯಾವುದೋ ಒಂದು ಪ್ರಕರಣದಲ್ಲಿ ಸಿಲುಕಿ ಬೇಸತ್ತಂತಹ ನಾನು ಊರು ಬಿಟ್ಟು ಹೋಗಿದ್ದೆ.
ಕನಕಗಿರಿಯನ್ನು ಸೇರುವ ಸಂದರ್ಭ ಒಂದು ಬಂತು. ಇಲ್ಲಿ ನನಗೆ ದೊರೆಗಳು ಕೊಟ್ಟದ್ದು, ನಿನ್ನ ಗಂಡ ಕೊಟ್ಟದ್ದು ಸೇನಾಪತಿಯ ಪಟ್ಟ. ಅಲ್ಲಿ ನಾನು ಮಂತ್ರಿಯಮ್ಮ. ನನ್ನ ವ್ಯವಹಾರವನ್ನು ಆಕ್ಷೇಪಿಸುವವರು ಯಾರೂ ಇಲ್ಲ. ಬಾ, ಮುದ್ದು ತಂಗಿ ಆದ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೇನೆ. ಕಾಲ ಕೂಡಿ ಬಂದಾಗ ನಿನ್ನ ಬದುಕಿನ ಶುಭವನ್ನು ನಾನೇ ಮಾಡ್ತೇನೆ. ಹಾಗೆ ಆಗಲಿ. ವಜ್ರಧರನು ಸೇನಾ ಸಮೇತನಾಗಿ ನಮ್ಮ ನಾಡನ್ನು ಮುಚ್ಚಿದ್ದಾನಂತೆ. ಬಂದಂತ ವಿರೋಧನ್ನು ವಿರೋಧಿಸುವುದಕ್ಕೆ ಸಾಧ್ಯ. ಕನಕವರ್ಮನು ಬೀಳಲ ಕ್ಷಣದಿ ತರಹರಿಸಿ ಸಖನುಳೆಂದು ತರಳೆ ಓರಳು ಕನಕ ಮಾಲಿನಿಯ ಕೈ ಬಿಡಿದು ತರಳೆ ಓರಳು ಕನಕ ಮಾಲಿನಿಯ ಕೈ ಬಿಡಿದು ಪೊರೆಯಬೇವದು ಕನಕ ಮಾಲಿನಿಯ ಕೈ ಬಿಡಿದು ಪೊರೆಯಬೇವುದು ತರಳೆಯೋರಳು ಲಿನಿ ಅನ್ಯಾಯವಾಗಿ ಅಕ್ರಮಣವನ್ನು ಮಾಡಿದಂತ ದೊರೆಗಳು ಮೋಸ ಮಾಡ್ತಾರೆ ಎನ್ನುವ ಅರಿಗಳು ಮೋಸ ಮಾಡ್ತಾರೆ ಎನ್ನುವ ಕಲ್ಪನೆ ನನಗಿರಲಿಲ್ಲ. ಯುದ್ಧಕ್ಕೆ ಹೋದನಪ್ಪ, ದುರದಲ್ಲಿ ಸಮದಂಡಿಯಾಗಿ ಕಾದಾಡುವುದನ್ನು ಬಿಟ್ಟಂತಹ ವಜ್ರಧರ ಮೋಸದಿಂದ ನನ್ನ ಅಳ್ಳೆಗೆ ಹಿಡಿದು ಬಿಟ್ಟ. ಅರ್ಥವಾಯಿತು ಪ್ರಭು. ಗಂಟಲು ನಗುತ್ತಿದೆ ಪ್ರಾಣ ಪಕ್ಷಿ, ಇನ್ನರೆ ಕಳಿಗೆಯಲ್ಲಿ ಹಾರಿ ಹೋಗ್ತದೋ ಎನ್ನುವಂತೆ ಒಡೆಯ ಉಂಟು. ಒಡೆಯ ಎದೆ ಸುಡ್ತಾ ಉಂಟು. ಗೋಪಾಲ ಒಡೆಯ, ಯಾವುದೋ ಜನ್ಮದ ಋಣಾನು ಬಂದವೋ ಎಂಬಂತೆ ನನಗೆ ಆತ್ಮೀಯನಾಗಿ ಸಿಕ್ಕಿದವ ನೀನು. ನಿನ್ನಲ್ಲಿ ಈ ಕೊನೆಯ ಗಳಿಗಳಿಗೆ ಹೇಳಿ ಪ್ರಭು, ಒಂದು ಮಾತು ಕೇಳ್ತೀನಿ. ಏನಾಗಬೇಕು ಹೇಳಿ. ಹತ್ತಿಲ್ಲ ಹಲವಿಲ್ಲ, ನನಗಿರುವವಳು ಒಬ್ಬಳೇ ಮಗಳು ಕನಕ ಮಾಲಿನಿ. ನಾನು ಸತ್ಯ ಎಂದಾದರೆ ಆ ನನ್ನ ಕಂದಮ್ಮ ಅನಾಥಳಾಗ್ತಾಳೆ. ಆದುದರಿಂದ ಈ ನಾಡನ್ನು ಆಳುವವರು ಪಾಲಿಸುವವರು ಯಾರೂ ಇಲ್ಲ. ಅದಕ್ಕಾಗಿ ನನ್ನ ಮಗಳನ್ನು ನೀನು ಮದುವೆಯಾಗಿ ಈ ನಾಡಿನ ದೊರೆಯಾಗಿ ಮುಂದೆ ಆ ವಿರೋಧಿಯನ್ನು ದಮನ ಮಾಡು. ದೊರೆಯನ್ನು ಕೊಂದ ನಯವಂಚಕ ನಿನ್ನ ಪಾಲಿಗೆ ಯಮನನು. ದನಗಳ ಕೋಯುತ ದಿನಗಳ ಕಳೆಯುವ ಮನುಜನ ಯೋಗಲವು
ಇಲ್ಲಿಗೆ ಬಂದೆ ಅಲ್ಲ. ಏನು ನಿನ್ನ ದೊರೆಯನ್ನ ಕೊಂದದ್ದಕ್ಕೆ ಪ್ರತೀಕಾರವ? ಅವನಿದ್ದಲ್ಲಿಗೆ ನಿನ್ನನ್ನು ಕಳುಹಿಸ್ತೇನೆ. ಅನಕಾಯೋ ನಾನು ನೀನು ಇಲ್ಲೊಂದು ಮಾತು ಕೇಳದೆದ್ದು ಗೂಳಿ ಉಂಟು ಅಂತ ಗೊತ್ತಾಯ್ತು. ಅದಕ್ಕೊಂದು ಸರಿಯಾಗಿ ಕುಂಟೆ ಬಿಗೋಣ ಅಂತ ಬಂದೆ. ಕೊಂಬುಂಟು ಕಾರಣದಿಂದ ಎಂಥ ದುರಂತಗಳೆಲ್ಲ ಆಗಬೇಕೋ ಏನು, ನಾನು ಅದಕ್ಕೆ ಖಂಡಿತ ಅವಕಾಶ ಕೊಡುವುದಿಲ್ಲ. ಮಂಗಲ್ಯ ಭಾಗ್ಯವನುಳು ನಿನ್ನ ತಂಗಿಯನ್ನೋತ ದಯವಿರಿಸು. ಅಂಗನೆ ಸದಿರಯ್ಯ ಕರ ಮುಗಿವೆನಯ್ಯ ಕರ ಮುಗಿವೆನಯ್ಯ ಮಾಂಗಲ್ಯ ಭಾಗ್ಯವನುಳು. ಗೋಪಾಲಕೃಷ್ಣ, ಅವನ ಹುಟ್ಟಡಗಿಸಿ ಬಿಡ್ತೇನೆ. ಹೇಳಿ, ನನ್ನ ಮಾಂಗಲ್ಯ ನುಡಿಸು, ಇಷ್ಟನ್ನು ಮಾತ್ರ ಬೇಡ್ತೇನೆ. ವಿಧ್ವೆ ಯಾವಾಗ ಮಾಡಬೇಡ, ವಿಧ್ವೆ ಯಾವಾಗ ಮಾಡಬೇಡ. ಅರ್ಥ ಆಯ್ತೇನ ಈಗ? ಹೆಣ್ಣು ಅಂದರೆ ಏನು, ಹೆಂಡತಿ ಅಂದರೆ ಏನು, ಅರ್ಥ ಆಯ್ತೇನ ಈಗ? ನೀನವಳನ್ನು ಕೇವಲ ಭೋಗದ ವಸ್ತುವಾಗಿ ಕಂಡರೂ ಕೂಡ ನಿನ್ನನ್ನು ಅವಳು ದೇವರು ಅಂತ ತಿಳ್ಕೊಳ್ತಾಳೋ? ನಿನ್ನ ಆಯುಷ್ಯ ಅವಳ ಕೊರಳಲ್ಲಿದೆ. ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಅಷ್ಟೊತ್ತಿಗೆ ಬಂದು ಉಪಕಾರ ಮಾಡಿದೆಯಲ್ಲ, ಬಾ ಮನೆಗೆ. ಸಂತೋಷದ ಕ್ಷಣಗಳು ಉರುಳಿದ್ದೇ ತಿರುಗುವುದಿಲ್ಲವಂತೆ ನೋಡಿ. ಒಬ್ಬ ಮನುಷ್ಯನಾಗಿ ನಾನು ಅದಕ್ಕೆ ಹೊರತೇನು ಅಲ್ಲ. ಅರಸನಾದ ಕನಕವರ್ಮನ ಅವಸಾನದ ನಂತರದಲ್ಲಿ ಈ ನಾಡಿನ ಅರಸನೂ ನಾನೇ ಆದೆ. ರಾಜಕುಮಾರಿ ಕನಕಮಾಲಿನಿಯ ಕೈ ಹಿಡಿದೆ. ನಮ್ಮ ದಾಂಪತ್ಯದ ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವಿತ್ತಿದ್ದೇನೆ. ಮಂದಾರ ಅಂತ ಹೆಸರಿಟ್ಟಿದ್ದೇನೆ. ಬೆಳೆದಿದ್ದಾನೆ ನನ್ನ ಮಗ. ರಾಯಪ್ರಬುದ್ಧ ಮಾತ್ರ ಅಲ್ಲ, ವಿದ್ಯಾ ಪರಿಪೂರ್ಣನಾಗಿದ್ದಾನೆ. ಬಂದು ಕೇಳಿದ್ನಲ್ಲ ನಿನ್ನೆ, ಅವನಿಗೆ ತಿರುಗಾಡುವುದು, ಹೋರಾಡುವುದು, ಬೇಟೆಯಾಡುವುದು ಇದೆಲ್ಲ ಬಹಳ ಆಸಕ್ತಿಯ ವಿಷಯ. ಮಗ ನನ್ನ ಹಾಗೆ ಬೆಳಿಲಿ ಎನ್ನುವುದು ನನ್ನ ಆಸೆ. ಅನಾಥನಾಗಿ ಅಲ್ಲ, ಸಾಹಸಿಯಾಗಿ ಬೆಳಿಲಿ ಅಂತ ಅಪ್ಪಣೆ ಕೊಟ್ಟು ಕಳಿಸಿದ್ದೆ. ನೋಡು, ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಯನ್ನು ಬಂದು ಸೇರಿದೆ. ಹಾಗೆ ತಂದೆಯಲ್ಲಿ ಕೇಳಿಕೊಂಡೆ. ಕಲಿತಂತ ಈ ಪರೀಕ್ಷೆ ಯಾವುದು, ಶಸ್ತ್ರಾಸ್ತ್ರ, ಅದರ ಪರೀಕ್ಷೆಗಾಗಿ ಮೃಗಬೇಟೆ ಆಡುತ್ತೇನೆ ಎಂದು ಆದಿತ್ತು ಅಂತ ಅಪ್ಪಣೆ ಕೊಟ್ಟರು. ಕರೆಗಳ ಚಮತ್ಕೃತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಬೇಟೆ ಆಡುವುದಕ್ಕೆ ನಡೆದು ಬಿಡ್ತಾನೆ. ಪಡೆಯಲು ಎಷ್ಟೇ ಆಯಾಸ ಆದರೂ ನನಗದು ತಿಳಿಯದೇ ಹೋಯಿತು. ಕಾರಣ ಬೇಟೆಯಾಡುವುದರಲ್ಲಿ ಆಸಕ್ತಿ ಇರುವ ಕಾರಣದಿಂದಲೇ ಮೂರು ದಿಕ್ಕಿನ ಮೃಗಬೇಟೆಯನ್ನು ಆಡಿ ಪೂರೈಸಿದ್ದಾಯಿತು.
ಇನ್ನುಳದದ್ದು ಒಂದು ದಿಕ್ಕು. ಆಡೋಣ ಅಂತಂದ್ರೆ ಯಾಕೇನೋ ಒಂದು ರೀತಿಯ ಆಯಾಸ ಅತಿ ಆಗ್ತಾ ಇದೆ. ಈ ಆಯಾಸವನ್ನು ಪರಿಹರಿಸಿಕೊಂಡು ಉಳಿದಂತ ಒಂದು ದಿಕ್ಕಿನ ಬೇಟೆ ಆಮೇಲೆ ಆಡಿದ್ರೆ ಆಯ್ತು. ಓಲಿ ಮರ ಕಾಣಿಸ್ತಾ ಇದೆ, ಅಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿಯನ್ನು ಹೊಂದುತ್ತೇನೆ ನೋಡೋಣ. ಮುದಗೊಂಡಳು ಕಳ್ಳಳು ಮನಸೇ ಜೋಪಮನ ಕಳ್ಳಳು ಮುದಗೊಳ್ಳಳು ಕಳ್ಳಳು ಮುದಗೊಂಡಳು ಕಂಡಳು ಮನಸಿ ಜೋಪಮನ ಕಂಡಳು ಮನಸಿ ಜೋಪಮನ ಮುದಗೊಂಡಳು ಮುದಗೊಂಡಳು ಕಾಣುತನವನ ಕಾಣುತಲವನ ಕಾಣುತಲವನ ಕಂಡಳು ಸರಳು ಮಾರ ಸುಂದರ ನೆಂಬರು ಸುಂದರ ನೆಂಬರು ಕಂಡರಿದ ನಾನೀಗೋ ಹೆಂಡಿರು ಬಿಡದೆಯ ಗಳ್ಳು ಸಾಗಿಯ ನೀತ ಹೆಂಡಿರು ಬಿಡದೆಯ ಗಂಡು ಸಾಗಿಯ ನೀತ ಈ ಪ್ರಪಂಚದಲ್ಲಿ ಐದು ಮಂದಿಯಂತೆ, ಅವರಲ್ಲಿಯೂ ಮನ್ಮಥನಿಗೆ ಪ್ರಥಮ ಸ್ಥಾನವಂತೆ. ಆ ಮನ್ಮಥನ ರೂಪವನ್ನೇ ಧಿಕ್ಕರಿಸುವಂತಹ ರೂಪ ಇವರಲ್ಲುಂಟು. ಅಬ್ಬಾ, ಆ ಮುಖವನ್ನು ನೋಡಬಾರದೆ ರಾಜ ತೇಜಸ್ಸು ತುಂಬಿ ತುಳುಕುತ್ತಾ ಉಂಟು. ಯಾರಾಗಿರಬಹುದು ಇವರು? ಹಾ ಹಾ, ಇನ್ನೊಂದು ಬಗೆಯಲ್ಲಿ ಆಲೋಚನೆ ಮಾಡಿದ್ದೆ ಹೌದಂತಾದ್ರೆ ಇವರ ಕೈಯನ್ನು ಹಿಡಿಯುವಂತ ಆ ತುರದ್ರೂಪಿ ಹೆಣ್ಣು ಅವಳು ಪುಣ್ಯವತಿಯೇ ಆಗಿರಬೇಕು. ಹೌದೌದು, ಯಾರೇ ಆಗಲಿ ಎಬ್ಬಿಸಿ ಮಾತನಾಡಬೇಕು ಎನ್ನುವಂತಹ ಅನಿಸಿಕೆ ಹೆಚ್ಚುತ್ತಾ ಉಂಟು. ಎಬ್ಬಿಸಲ ಎಚ್ಚರ ತಳೆದಾಗ ಮಂದಾರ ತಾನೋ ಸಚ್ಚರಿತನು ಆಡಿದನು ಸಂಜೆಯಾಗುವುದನು ಬೇಗ ಹೋಗಲು ಬೇಕು ಅರಮನೆಗೆ ಎನ್ನುತ್ತ ಸಾಗಲು ಕ್ಷಣ ಕಳ್ಳ ನಾಗವೇಣಿಯಳ ಗಾಢವಾದ ನಿದ್ದೆಯಲ್ಲೇ ಮೈ ಬರ
ಮರೆತು ಬಿಟ್ಟೆ. ಉಳಿದ ಒಂದು ದಿಕ್ಕಿನ ಬೇಟೆ ಉಳಿದಿದೆ. ಆ ಬೇಟೆ ಆಡುವುದರ ಜೊತೆಯಲ್ಲಿ ಆದಷ್ಟು ಬೇಗ ಮನೆಯನ್ನು ಸೇರಬೇಕು. ವನದೋಳಿಯ ಹರಿ ಮತ್ತೆ ವನದೋಳಿಯ ಪರಿವರೆಯುವೆಯನಿಯದಿ ನೀನು ಪರಿವರೆಯುವೆಯ ನೀನು ಗಮನನೆ ಹರಿ ಮತ್ತೆ ವನದೊಳಿಯ ಕರಿರಾಯ ಗಮನನೆ ಹರಿ ಮತ್ತೆ ವನದೊಳಿಯ ಪರಿವರೆಯುವೆಯನಿಯದಿ ಪರಿವರೆಯುವೆಯನಿಯದಿ ಎನ್ನುತ್ತ ಪೂರ್ವಾಪರವನ್ನ ಕೇಳುವ ಕುತೂಹಲವೂ ಅತಿಯಾಗುತ್ತಾ ಇದೆ. ಯಾವ ಊರಿನವಳು? ನಿನ್ನ ಹೆಸರೇನು? ಬಂದದ್ದು ನೀನು ಒಬ್ಬಳೆಯ ಇಲ್ಲ ನಿನ್ನ ಪ್ರಯಾಣ ಎನ್ನುವುದು ಮುಂದೆದಯ್ಯ ಹೇಳ್ತೀಯ? ವಿಹರಿಸಲು ಮಾನಿನಿಯ ಒಡಗೂಡಿ ಬಂದೆ ಮಾನಿನಿಯರೊಡಗೂಡಿ ಬಂದೆ ಬಂದೆ ವಿಹರಿಸಲು ಮಾನಿನಿಯರೊಡಗೂಡಿ ಬಂದೆ ಮಾನಿನಿಯರೊಡಗೂಡಿ ಬಂದೆ. ಖಂಡಿತವಾಗಿಯೂ ಹೇಳಲೇಬೇಕು. ನನ್ನ ಹೆಸರು ಚೈತನ್ಯ ಎನ್ನುವ ಹಾಗೆ. ಚಂದ್ರಗಿರಿ ಅಧಿಪನಾಗಿರುವಂತಹ ವಜ್ರಧರ ಅವನಿಗೆ ಸುಕುಮಾರಿ ಎನಿಸಿಕೊಂಡವಳು. ಇತ್ತ ಬರುವರೇ ಉದ್ದೇಶ ತನ್ನ ಮನಸ್ಸಿಗೆ ಆಗಿರುವಂತಹ ಬೇಸರವನ್ನು ನೀಗಿಸಿಕೊಳ್ಳಲು ಸುಖವಾಗಿ ಸಖಿಯರನ್ನು ಒಡಗೂಡಿಕೊಂಡು ಇತ್ತ ಬಂದವಳು. ಹಾ, ಇನ್ನೂ ಹೇಳುವುದಾದ್ರೆ ಬರುವಂತಹ ಸಂದರ್ಭ ಹಾಯಾಗಿ ಮಲಗಿದ್ದವರು ನೀವು. ಹೌದು, ನಿಮ್ಮನ್ನು ಎಬ್ಬಿಸಿದವಳು ನಾನೇ. ಹೌದೌದು, ಎಚ್ಚರ ಆಗ್ಲಿಲ್ಲ ನನಗೆ, ಯಾಕಂದ್ರೆ ಮೈ ಮಾಡುತ್ತಿದ್ದೆ ಮಾಡ್ತಾ ಇದ್ದೆ. ಆದ್ರೂ ಒಂದು ಮಾತು, ನನ್ನ ಮದುವೆ. ಯಾರು? ನೀವು? ನಾನು. ಹೌದು, ಖಂಡವಾಗ್ಲಿ ನನ್ನ ಮನದಾಸೆಯನ್ನು ಹೇಳಿಕೊಂಡಿಯ. ಹಾಗಂತ ಇದಕ್ಕೆ
ಹ್ಞೂ ಅಂತ ಹೇಳೋಣವ ನೇರ ನನ್ನಂತೆ ನಿರ್ಧಾರ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ನನ್ನ ಅಪ್ಪ ಒಪ್ಪಬೇಕು. ಅಪ್ಪ ಒಪ್ಪಿದ್ರು ಅಂತ ಆದ್ರೆ ನಿನ್ನ ಮದುವೆ ಆಗುವಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಹೌದು, ಗೋಪಾಲಕೃಷ್ಣನ ಮಗ ನಾನು. ಮಂದಾರ ಅಂತ ನನ್ನ ಹೆಸರು. ಅವರಲ್ಲಿ ಕೇಳಿ ಮದುವೆ ಆಗ್ತೇನೆ, ಒಪ್ಪಿಗೆ ಇದೆ. ಸ್ವರ್ಣ ಕಿರೀಟ ಪದ್ಮನಾಭನೇ, ಸ್ವರ್ಣ ಕಿರೀಟ ಪದ್ಮನಾಭನೇ, ಮುನ್ನ ಯೋಚಿಸೋ ಬನ್ನ ಪಡುತ್ತೀಯೇ, ಇನ್ನು ಸಾಕಯ್ಯ ಬವಣೆಯಲ್ಲವಾ, ಮುನ್ನ ತೊಲಗಿಸೋ ಸಣ್ಣು ತಾಂಗನೆ, ಮುನ್ನ ತೊಲಗಿಸೋ ಸಣ್ಣು ತಾಂಗನೆ, ಸ್ವರ್ಣ ಕಿರೀಟ ಪದ್ಮನಾಭನೇ, ಮುನ್ನ ಯೋಚಿಸೋ ಬವಣೆ ಪಡುತ್ತೀ. ಪದ್ಮನಾಭ, ಸ್ವರ್ಣ ಕಿರೀಟ, ಸ್ವರ್ಣ ಕಿರೀಟ, ಸ್ವರ್ಣ ಕಿರೀಟ, ಅನಂತ ಪದ್ಮನಾಭ, ಎರಡು. ಸ್ವರ್ಣ ಕಿರೀಟ ಪದ್ಮನಾಭನೇ, ಸ್ವರ್ಣ ಕಿರೀಟ ಪದ್ಮನಾಭನೇ, ಸ್ವರ್ಣ ಕಿರೀಟ ಅನಂತ ಪದ್ಮನಾಭ, ಎರಡು. ಸ್ವಾಮಿ, ನಿಮ್ಮನ್ನು ಕಂಡಾಗ ಯಾಕೇನೋ ತಲೆ ತನ್ನಿಂದ ತಾನಾಗೆ ತಗ್ಗುತ್ತಾ ಇದೆ. ನಿಮ್ಮನ್ನು ಕಂಡಾಗ ಯಾವುದೋ ಒಂದು ರೀತಿಯ ಪೂಜ್ಯ ಭಾವ ಗೌರವ. ನೀವು ಅನಂತ ಪದ್ಮನಾಭ ಬನ್ನಿ, ಎರಡು. ನಿಮಗೇನು ಆಗಿರಬೇಕು ಹೋಗಿ ನನ್ನ ಅಪ್ಪನಲ್ಲಿ ಹೇಳ್ತೇನೆ, ನಿಮಗೆ ಬೇಕಾದಂತ ಪರಿಹಾರ ದಾರಿ ನನ್ನ ಅಪ್ಪ ತೋರಿಸ್ತಾರೆ. ಬನ್ನಿ, ಅದೇ ಬನ್ನಿ ಬನ್ನಿ. ಸಂತೋಷವಾಯಿತು ಬೇಟೆ. ಬೇಟೆಯಾಡಿ ಸಂತೋಷವನ್ನು ಕಂಡ್ರ ಜೊತೆಯಲ್ಲಿ ಇನ್ನೊಂದು ವಿಶೇಷವೂ ಕಂಡೆ. ಏನಪ್ಪ? ಬರುವಾಗ ಒಬ್ರು ಸಿಕ್ಕಿದ್ರು, ದಾರಿ ಸಾವಿರಾರು ಮಂದಿ ಸಿಕ್ಕಿದ್ರು. ಅದು ನನ್ನ ಮನಸ್ಸೆಳೆಯಿತು ಅವರನ್ನು ಕಂಡಾಗ. ಅದು ವಿಶೇಷ. ಯಾರು ಅಂತ ಪ್ರಶ್ನಿಸಿದ್ರೆ ಸರಿಯಾದ ಉತ್ತರ ಸಿಗಲಿಲ್ಲ. ಹೇಳ್ತಾ ಇದ್ರು ಎರಡವರು ಅನಂತ ಪದ್ಮನಾಭ ಸ್ವರ್ಣ ಕಿರೀಟ ಎನ್ನುವನೊಮ್ಮೆ ವರೆವ ಸ್ವರ್ಣ ಕಿರೀಟ ಎನ್ನು ತಲೊಮ್ಮೆ ಅರುಹುತ ದೇವರ ನಾಮ ಅರುಹುತ ದೇವರ ನಾಮ ಸರಿಯಾಗಿ ಉತ್ತರ ಇಲ್ಲ ಅಂತ ಹೇಳಿದೆ. ಹೌದು, ಏನೂ ಹೇಳುವುದೇ ಇಲ್ವಾ? ಗೊತ್ತಾಗಿದೆ, ಹೇಳ್ತಾ ಇದ್ದಾರೆ ದೇವರ ಸ್ವರ್ಣ ಅನಂತ ಪದ್ಮನಾಭ. ಸಂಕಟ ಬಂದಾಗ ವೆಂಕಟರಮಣನ ನೆನಪಾಗುವುದು. ಸ್ವರ್ಣ ಕಿರೀಟ, ಸ್ವರ್ಣ ಕಿರೀಟ, ಪೆರಡೂರು ಹೀಗೆಲ್ಲ ಹೇಳ್ತಾರೆ. ಅವರನ್ನ ಕರ್ಕೊಂಡು ಬಂದೆ. ಸ್ವರ್ಣ ಕಿರೀಟ ಕನಸಿನೊಳು ಪೇಳಿದೊಂದೊಳುಳೀತ, ಕನಸಿನೊಳು ಪೇಳಿದೊಂದೊಳೀತ, ಎನ್ನಯ ಜನಕನು, ಎನ್ನಯ ಜನಕನು, ಎನ್ನಯ ಜನಕನೆಂದೆನು ತವಿನಮಿತನಾಗಿ ಕಣ್ಣೀರ ಸುರಿಸಿ ಸಂಬಂಧ ಎನ್ನುವುದು ಎಲ್ಲೆಲ್ಲೋ ಇದ್ದವರನ್ನು ಹೇಗೇಗೋ ಎಳೆತರ್ತದೆ ಮಗನೇ. ಅಂದ್ರೆ ಇದ್ದಕ್ಕಿದ್ದಂತೆ ಬೇಟೆಯಾಡದ ಆಟದ ಆಸರಿನಗುಂಟಾಗಬೇಕೆ. ಸಾಗಿ ಬರುವ ಪಥದಲ್ಲಿ ಈ ವ್ಯಕ್ತಿಯು ನಿನಗೆ ಸಿಗಬೇಕೆ ಮಗನೇ. ಹಾಗಾಗಿ ಕರ್ಕೊಂಡು ಬಂದೆ. ಅಲ್ಲ ಮಗ, ಈ ಹೊತ್ತು ನಾವೆಲ್ಲ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಬೇಕಾದವರು ಮಗನೇ. ಅವರು ಅನ್ಯರಲ್ಲ. ಅಂದ್ರೆ ನಿನ್ನಜ್ಜ? ನನ್ನಜ್ಜ? ಹೌದು ಮಗ. ಅನಂತ ಪದ್ಮನಾಭ, ಅನಂತ ಪದ್ಮನಾಭ. ಅವ್ರನ್ನ ಕಂಡಾಗ ನೋಡಿತ್ತು. ಒಂದು ಸಂದರ್ಭದಲ್ಲಿ ಅನಾಥನಾದ ನಾನು ಬದುಕಿಗೊಂದು ನೆಲೆ ಸಿಕ್ಕಿದ ನೆಮ್ಮದಿಯಲ್ಲಿ ಮಲಗಿದ್ದೆ ಮಗನೇ. ಅನಂತ ಪದ್ಮನಾಭನು ಕನಸಿನಲ್ಲಿ ಸಾಕ್ಷಾತ್ಕರಿಸಿಕೊಂಡು
ನನ್ನಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ನಾವೆಲ್ಲ ದಿಕ್ಕಾಪಾಲಾಗುವುದಕ್ಕೆ ಕಾರಣ ಒಂದು ಸಂದರ್ಭದಲ್ಲಿ ಇವರು ಹೇಳಿಕೊಂಡಂತಹ ಆ ಹರಕೆ ಪೂರೈಸದೇ ಇದ್ದ ಕಾರಣ ಅವರ ಮತಿ ಭ್ರಮೆಗೊಂಡಿತು. ನಾವೆಲ್ಲರೂ ಎಲ್ಲೆಲ್ಲೋ ಬದುಕುವಂತಹ ಸ್ಥಿತಿ ಬಂತು ಮಗನೇ. ಹಾಗಾದ್ರೆ ಅವರು ಇನ್ನೂ ಸರಿಯಾಗಬೇಕಂತಾದ್ರೆ ಹರಕೆ ಪೂರೈಸಬೇಕು ತಾನೆ. ಹಿರಿಯರ ಆಶೋತ್ತರಗಳನ್ನು ಪೂರೈಸಬೇಕಾದ ಮಕ್ಕಳಿಗೆ ಕರ್ತವ್ಯ ಮಗನೇ. ಹಾಗಾಗಿ ಹಾ ದೇಗುಲದತ್ತ ಹೋಗೋಣ. ಸ್ವರ್ಣ ಕಿರೀಟದ ವ್ಯವಸ್ಥೆಯನ್ನು ನಾನೇ ಮಾಡಿಸ್ತೇನೆ. ಸ್ವರ್ಣ ಕಿರೀಟ ಸ್ವರ್ಣ ಕಿರೀಟ ಒರೆವನೊಮ್ಮೆಗೆ ಸ್ವರ್ಣ ಕಿರೀಟ ಪದ್ಮನಾಭನೆ ಸೇವೆ ಮಾಡುವುದಕ್ಕೆಂದೇ ಹೋಗುವವರು ನಾವು. ಅಂತೂ ನನ್ನ ಪರಿಚಯ ತಮಗೆ ದೊರಕಿತ್ತಲ್ಲ ಗೋಪಾಲಕೃಷ್ಣ. ನಮ್ಮಿಂದ ಬಹಳಷ್ಟು ಅಪರಾಧ ನಡೆದು ಹೋಗಿದೆ. ಇವರ ಪಾಲಿಗೆ ಮಾಡಬಾರದು ಅನ್ಯಾಯ ಮಾಡಿದವ ನಾನು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ನಿನ್ನ ಜೊತೆಯಲ್ಲಿ ನಾನು ಬರಬೇಕೆನ್ನುವುದಾಗಿ ಓಡೋಡ್ ಬಂದಿದ್ದೇನೆ. ಮಾಡಿದ ಪಾಪದ ಪರಿಹಾರ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪವು ಪ್ರಾಯಶ್ಚಿತ್ತ. ದೇವರೇ ಕ್ಷಮಿಸಿದ್ದಾರೆ ಮತ್ತು ನಾನು ಕ್ಷಮಿಸಲಿಕ್ಕೆ ಎಲ್ಲ ಒಟ್ಟಾಗಿ ಹೋಗೋಣ. ಅರ್ಥ ಆಗಿದೆ. ಮೊದಲಾಗಿ ತಿಳಿಸಿದ್ದೀರಿ ನೀವು ಸ್ವರ್ಣ ಕಿರೀಟ ದೇವರೇ ತೊಡಸಬೇಕು ಅಂತ. ಹಾಗಂತ ಈ ಸ್ಥಳದ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟ್ರೆ ಒಂದು ದಿವಸ ಸಾಕಾಗುವುದಿಲ್ಲ. ಅಷ್ಟುಂಟು. ಈ ಅನಂತ ಪದ್ಮನಾಭನ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಕೃಷ್ಣ ಶರ್ಮರು ಬಂದ್ರಂತೆ. ಸ್ಥಳ ನೋಡ್ಲಿಕ್ಕಾಗಿ ಆಶ್ಚರ್ಯವನ್ನು ಕಂಡ್ರಂತೆ. ಹಾವು ಒಂದು ಕಪ್ಪೆಗೆ ಆಶ್ರಯ ಕೊಡ್ತಾ ಇತ್ತು. ಕಪ್ಪೆ ಹಾವಿನ ಆಹಾರ ತಾನೇ? ಆಹಾ, ಆಶ್ರಯ ಕೊಡ್ತಾ ಇತ್ತಂತೆ. ಅಷ್ಟೇ ಅಲ್ಲ, ಹುಲಿಯ ಮರಿಯೊಂದು ದನದ ಹಾಲನ್ನು ಕುಡಿತಾ ಇತ್ತಂತೆ. ಹಾವು ಮುಂಗುಸಿಗಳು ಆಟವಾಡುತ್ತಾ ಇದ್ದವಂತೆ. ಅಂತ ಕಾರಣಿಕ ಸ್ಥಳ ಇರಬಹುದು ಇದು. ಇಲ್ಲಿ ಮತ್ಸರ ಎನ್ನುವುದೇ ಇಲ್ಲ. ಪ್ರಕೃತಿ ಸಹಜವಾದ ವೈರವನ್ನು ಮರೆತು ಸ್ನೇಹಭಾವದಿಂದ ಬಾಳುತ್ತಿದ್ರೆ ಈ ಸ್ಥಳದಲ್ಲಿ ನಿರ್ವೈರ್ಯ ಸ್ಥಳ ಇದು. ಅಯ್ಯ, ಅಷ್ಟೇ ಅಲ್ಲ, ಹರಕೆ ಹೇಳಿಕೊಂಡು ಮೋಸ ಮಾಡ್ತೀರಿ ಅಂತ ಹೊರಟ್ರೆ ಏನ್ ಆಗಬಹುದು? ಸಾಕ್ಷಿ ಇವರೇ ಆಗಿದ್ದಾರೆ. ಹೌದಲ್ಲ, ಹೆಚ್ಚಿಗೇನು ಹೇಳಲಿಕ್ಕಿಲ್ಲ. ಸರಿ, ಹಾಗಂತೇಳಿ ಅಷ್ಟು ಮಾತ್ರ ಅಲ್ಲ, ಮದುವೆ ಆಗದೆ ಇದ್ದವರು, ಸಂತಾನ ಆಗದೆ ಇದ್ದವರು, ನಾನು ದೇವರ ಸೇವೆ ಮಾಡಬೇಕು ಅಂತ ಭಕ್ತಿಯಿಂದ ಬೆಳಕಿನ ಸೇವೆ ಅರ್ಥಾತ್ ಯಕ್ಷಗಾನ ಬಯಲಾಟವನ್ನು ಆಡಿಸ್ತೇನೆ ಅಂತ ಹೇಳಿಕೊಂಡ್ರೆ ಅವರ ಕೆಲಸ ಆಗೇ ಆಗ್ತದೆ. ಅಭೀಷ್ಟ ಸಿದ್ಧಿಸ್ತದೆ ಖಂಡಿತ. ಹಾಗಂತೇಳಿ ಇವತ್ತು ಈ ಸ್ವರ್ಣ ಕಿರೀಟನ ಒಪ್ಪಿಸುವುದು ಬೇಡ. ತಗೊಳ್ಳಿ, ನಾನು ತಗೊಂಡಾಗಿದೆ. ಅನಂತವನ್ನು ಸಿಕ್ಕಿಯೂ ಆಗಿದೆ. ಈಗ ನೀವು ಹೇಳಿದ್ರಲ್ಲ, ಇವನಿಗೂ ಮತ್ತೆ ಅವಳಿಗೆ ಮದುವೆ ಅಂತ. ಹೌದು, ಅದೇ ದಿವಸ ಸ್ವರ್ಣ ಕಿರೀಟವನ್ನು ಇಟ್ಟು ಪೂಜೆ ಮಾಡಿ ಬಿಡುವ. ಅದಕ್ಕೆ ಉತ್ತರ ಅಪ್ಪ ಕೊಡ್ಬೇಕು. ನಿಮ್ಮ ಒಪ್ಪಿಗೆ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರು ಭಾವೇ ಸಹಸ್ರನಾಮನ ಪುರುಷಾಯ ಶಾಶ್ವತೇ ಸಹಸ್ರಕೋಟಿ ಯುಗಧಾರಣೇ ನಮಃ. ಸಹಸ್ರಕೋಟಿ ಯುಗಧವನ್ನು ಧರಿಸಿದಂತಹ ಪುಣ್ಯಾತ್ಮನಾದ ಆದಿಶೇಷನು ಶ್ರೀಮನ್ನಾರಾಯಣನು ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಅಂತಾದ್ರೆ ಲೋಕ ಕಲ್ಯಾಣಕ್ಕಾಗಿ ಎಂಬುದೇ ಅರ್ಥ ಅಲ್ಲವೇ? ಹೌದಲ್ವೇ. ಮತಿ ಮರೆತು ನಾನು ನಿಂದಿಸಿದೆ. ಹೌದು, ಮತಿ ಬಂತು, ಗತಿಯೂ ಸಿಕ್ಕಿತು. ನಮ್ಮವರೆಲ್ಲ ನಮ್ಮ ಒಟ್ಟಾದರು ಒಂದಾದರು ಅಂತ ಆ ಅನಂತ ಪದ್ಮನಾಭನನ್ನು ಸ್ಮರಿಸುತ್ತಾ ಲೋಕಕ್ಕೆ ಮಂಗಳವಾಗಲಿ ಅಂತ ಹಾಡೋಣ. ಮಂಗಳ ಪದ್ಮನಾಭನಿಗೆ, ಮಂಗಳ ಪದ್ಮನಾಭನಿಗೆ, ಮಂಗಳ ಸುಂದರ ಮೂರ್ತಿಗೆ, ಮಂಗಳ ಬೆರಳು ರಂಗಳ ವಾಸಗೆ, ಮಂಗಳ ಸಕರಲ ಪೊರೆ ಒದಗೆ, ಮಂಗಳ ಜಯ ಮಂಗಳ ಆದಿದೇವತೆಗಳ ಆಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದಾಸಿ ತಿರುಪತಿ ವೆಂಕಟ ವೇಣುನಾಥ ಪೇರವನು ನಾರಾಯಣ ದೇವನು ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.